ನಾನು ಹೇಗೆ ನಾನು 2 ಲಕ್ಷನ 10 ಲಕ್ಷ ಮಾಡಿದೆ ಅಂತ ಗೊತ್ತಾ? ಜಸ್ಟ್ ನಾನು ಕಾಮನ್ ಸೆನ್ಸ್ ಯೂಸ್ ಮಾಡಿ ಕೇವಲ 6 ತಿಂಗಳಲ್ಲಿ ನಾನು 2 ಲಕ್ಷ ಇನ್ವೆಸ್ಟ್ ಮಾಡಿ 10 ಲಕ್ಷ ಮಾಡಿದೆ. ಹಾಗಿದ್ರೆ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ನಾವು ತುಂಬ ಎಕ್ಸ್ಪರ್ಟ್ ಆಗಿರ್ಬೇಕಾ? ನಾವು ನಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡಿನೂ ನಾವು ದುಡ್ಡು ಮಾಡ್ಬೋದಾ? ಇಲ್ಲ ನಾನೇನಾದರೂ ಡೊಂಗಿ ಬಿಡ್ತಿದ್ದೀನಾ? ಇದೆಲ್ಲದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. 2020ರಲ್ಲಿ ಕರೋನಾ ಬಂದು ವರ್ಲ್ಡ್ ನೆರಳ್ತಾ ಇತ್ತು. ಪ್ರತಿಯೊಂದು ದೇಶನೂ ಲಾಕ್ಡೌನ್ ಮಾಡಿದ್ರು. ಟ್ರೈನು, ಬಸ್ಸು, ರೋಡು ಪ್ರತಿಯೊಂದು ಬ್ಲಾಕ್ ಮಾಡಿದ್ರು. 2020 ಆಗಸ್ಟಲ್ಲಿ ಫಸ್ಟ್ ಲಾಕ್ಡೌನ್ನ ಈಸ್ ಮಾಡ್ತಾರೆ, ಜನಗಳಿಗೆ ಓಡಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆ ಟೈಮಲ್ಲಿ ನಾನು ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ಬೇಕಿತ್ತು. ಅದಕ್ಕಂತ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ಇಷ್ಟುದ್ದ ನಿಂತಿರೋ ಕ್ಯೂನ ಒಬ್ಬ ವಾಪಸ್ ಹೋಗ್ರಿ ವಾಪಸ್ ಹೋಗ್ರಿ, ಇಲ್ಲಿ ಟಿಕೆಟ್ ಇಲ್ಲ ಅಂತ ಕಳಿಸ್ತಾ ಇದ್ದ. ನಾನು ಅಲ್ಲಿ ನಿಂತಿರೋ ಒಬ್ಬರಿಗೆ ಕೇಳಿದೆ, ಯಾಕೆ ಸರ್ ಏನಾಯಿತು ಅಂತ? ಅವರಂದ್ರು ಟಿಕೆಟ್ ಕೊಡಲ್ಲಂತೆ ಸರ್, ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಬೇಕಂತೆ ಸರ್ ಅಂತ ಅಂದರು. ನಾನು ಏನಕ್ಕೆ ಸರ್, ಏನು ರೀಸನ್ ಅಂತ ಕೇಳಿದೆ. ಅವ್ರು ಹೇಳಿದ್ರು ಏನೋ ಸೋಷಲ್ ಡಿಸ್ಟೆನ್ಸಿಂಗ್ ಅಂತೆ ಸರ್, ಅದಕ್ಕೆ ಕ್ಯೂನಲ್ಲಿ ನಿಂತ್ಕೊಳಂಗಿಲ್ಲ, ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೊಬೇಕು, ಕೌಂಟರಲ್ಲಿ ಟಿಕೆಟ್ ಕೊಡೋದನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರು. ನನಗೆ ಅನ್ನಿಸ್ತು ಓ ಹೌದಾ, ಕರೆಕ್ಟ್ ಅಲ್ವಾ ಅವ್ರು ಹೇಳೋದು ಕರೆಕ್ಟೇ ಅಂತ. ನನಗೆ ಅವಾಗ ಏನೂ ಫ್ಲಾಶ್ ಆಗಲಿಲ್ಲ. ನಾನು ಅಲ್ಲಿ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀರು ಬಾಟ್ಲು ತೊಗೊಂಡಿದ್ದೆ. ನೀರು ಕುಡಿತಾ ಆ ಬಾಟ್ಲು ನೋಡಿದೆ, ಆ ಬಾಟ್ಲು ಮೇಲೆ IRCTC ಅಂತ ಇತ್ತು. ಇದನ್ನೆಲ್ಲೋ ಕೇಳಿದ್ದೀನಲ್ಲ ಅಂತ ನನಗೆ ಅನ್ನಿಸ್ತು. ಆಮೇಲೆ ಫ್ಲಾಶ್ ಆಯಿತು, ಓ IRCTC ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿದೆ ಅಂತ ಗೊತ್ತಿತ್ತು. ಸಡನ್ನಾಗಿ ನಾನು screener.com ಓಪನ್ ಮಾಡಿ IRCTC ಬಗ್ಗೆ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಗೊತ್ತಾಯಿತು ನನಗೆ ಎಂಟೈರ್ ಆನ್ಲೈನ್ ಟಿಕೆಟಿಂಗ್ ಏನೇನು ಮಾಡ್ತಾರಲ್ಲ, ಎಲ್ಲನೂ IRCTCನೇ ಮಾಡೋದು ಅಂತ. IRCTCದು ಮೋನೋಪಾಲಿ ಇದೆ. ಅದು ನೋಡಿದ ತಕ್ಷಣ ನನಗೆ ಇಮ್ಮಿಡಿಯೇಟ್ಲಿ ಫ್ಲಾಶ್ ಆಯಿತು, ಓ ಒನ್ಸ್ ಜನ ಮೊಬೈಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು IRCTC ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ ಅಂದರೆ ಅವ್ರು ಯಾವತ್ತೂ ಈ ಥರ ಕ್ಯೂನಲ್ಲಿ ಬಂದು ನಿಂತ್ಕೊಳಲ್ಲ ಅಂತ. ಯಾಕಂದರೆ ನಾನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡೇ ಹೋಗಿದ್ದು. ನನಗೆ ಗೊತ್ತು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋದು ಎಷ್ಟು ಕನ್ವೀನಿಯನ್ಸ್ ಅಂತ. ಮುಂಚೆನೇ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ, ಸೀಟ್ ಇದೆಯೋ ಸೀಟ್ ಇಲ್ಲೋ ಅಂತ ಪ್ರತಿಯೊಂದು ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಅಲ್ಲೋಗ್ಬಿಟ್ಟು ಪರದಾಡೋದು ಬೇಕಾಗಿರಲ್ಲ. ಒನ್ಸ್ ಜನಗಳಿಗೆ ಈ ಅನುಕೂಲ ಸಿಕ್ಕರೆ ಅವ್ರು ಯಾವತ್ತೂ ಬಂದು ಕ್ಯೂನಲ್ಲಿ ನಿಂತ್ಕೊಳಲ್ಲ ಅಂತ ಅನಿಸ್ತಿತ್ತು. ಆಮೇಲೆ ನಾನು IRCTC ಶೇರ್ನ ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಆ ಶೇರು 2000 ರೂಪಾಯಿಂದ 900 ರೂಪಾಯಿವರೆಗೂ ಬಂದಿತ್ತು, ಮತ್ತು 1100ರಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇವಾಗ ನೀವೇನು ನೋಡ್ತಿದ್ದೀರಲ್ಲ ಪ್ರೈಸು, ಇದು ಬಂದುಬಿಟ್ಟು ಸ್ಪ್ಲಿಟ್ ಆಗಿರೋದು, ಅಂದರೆ IRCTC ಶೇರು 5 ಭಾಗ ಆಗಿದೆ, ಅದಕ್ಕೆ ಇವಾಗ ಈ ಪ್ರೈಸಲ್ಲಿದೆ. ಆವಾಗ ವಿತೌಟ್ ಸ್ಪ್ಲಿಟ್ ಪ್ರೈಸೇ 1100 ರೂಪಾಯಿನಲ್ಲಿತ್ತು. ನಾನು ಸ್ಟಿಲ್ ಬೈ ಮಾಡಿರಲಿಲ್ಲ. ನಾನು ಯಾವುದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಅವ್ರ ಕಂಪ್ನಿ ಮಾಡೋ ಕಾನ್ಫರೆನ್ಸ್ ಕಾಲ್ನ ಅಟೆಂಡ್ ಮಾಡ್ತೀನಿ. ಕಂಪ್ನಿ ಯಾವಾಗಲೂ ಕಾನ್ಫರೆನ್ಸ್ ಕಾಲ್ ಮಾಡುತ್ತೆ ಅವ್ರ ಇನ್ವೆಸ್ಟರ್ ಜೊತೆ. ಇನ್ವೆಸ್ಟರ್ ಕ್ವಶನ್ ಕೇಳ್ತಾರೆ, ಕಂಪ್ನಿ ಆನ್ಸರ್ ಮಾಡಬೇಕು. ಎವ್ರಿ 3 ತಿಂಗಳಿಗೆ ಒಂದ್ಸಲ ಪ್ರೊಸೆಸ್ ನಡೆಯುತ್ತೆ. ಅದೇ ಥರ ನೋಡಿದಾಗ ಆಲ್ರೆಡಿ ಕಾನ್ಫರೆನ್ಸ್ ಕಾಲ್ ಮುಗಿದೋಗಿತ್ತು. ಬಟ್ ನಿಮಗೆ ಸ್ಕ್ರೀನರಲ್ಲಿ ಅದು PDF ಆಗಿ ಸಿಗುತ್ತೆ ಕಾನ್ಫರೆನ್ಸ್ ಕಾಲು. ನಾವು ತೆಗೆದು ಓದ್ಕೊಬೋದು ಏನೇನು ಕ್ವಶನ್ ಕೇಳಿದ್ದಾರೆ, ಏನೇನು ಇದು ಮಾಡಿದ್ದಾರೆ ಅಂತ. ಅವಾಗ ನನಗೆ ಓದ್ತಿರ್ಬೇಕಾದ್ರೆ ನನಗೊಂದು ಮ್ಯಾನೇಜ್ಮೆಂಟು ಕಾಮೆಂಟ್ರಿ ಸಿಕ್ತು. ನನಗೆ ಅದು ಓದಿದ ಮೇಲೆ ನನಗೆ ಸಖತ್ತು ಕಾನ್ಫಿಡೆನ್ಸ್ ಬಂತು. ಅದರಲ್ಲಿ ಏನಂತ ಇತ್ತು ಅಂದರೆ, ದೇರ್ ಮೇ ಬಿ ಎಕ್ಸ್ಪೆಕ್ಷನಲ್ ಡೇ ಆಫ್ ಪೀಕ್ ವೆನ್ 15-16 lakh ಟಿಕೆಟ್ ಆರ್ ಸೋಲ್ಡ್ ಇನ್ ಪ್ರೀ ಕೋವಿಡ್. ಇಫ್ ಯು ಟೇಕ್ ಬೋರ್ಡ್ ಆವರೇಜ್ ಇಟ್ ವಾಸ್ 9 lakh ಟಿಕೆಟ್ ಪರ್ ಡೇ. ಕರೆಂಟ್ಲಿ ಈವನ್ ವಿತ್ 40-50% ಆಫ್ ದಿ ಟ್ರೈನ್ ರನ್ನಿಂಗ್ ವಿ ಹ್ಯಾವ್ ರೀಚ್ಡ್ ಅ ಲೆವೆಲ್ ಆಫ್ 8 lakh ಟಿಕೆಟ್ಸ್ ಪರ್ ಡೇ. ನನಗೆ ಇದನ್ನು ಕೇಳಿ ಶಾಕ್ ಆಯಿತು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಪ್ರೀ ಕೋವಿಡ್ ಲೆವೆಲಲ್ಲಿ ಅಂದರೆ ಕೋವಿಡ್ಗಿನ ಬರೋಕ್ಕೂ ಮುಂಚೆ ಡೈಲಿ 9 ಲಕ್ಷ ಟಿಕೆಟು ಸೆಲ್ ಆಗ್ತಾ ಇತ್ತು IRCTC ಪ್ಲಾಟ್ಫಾರ್ಮಿಂದ. ಬಟ್ ಇವಾಗ ಗೌರ್ಮೆಂಟ್ ಅಲೋ ಮಾಡಿರೋದು 100ರಲ್ಲಿ 40% ಟ್ರೈನ್ಗಳನ್ನ ಮಾತ್ರ, ಇನ್ನು 68% ಟ್ರೈನ್ಗಳನ್ನ ಗೌರ್ಮೆಂಟ್ ಅಲೋನೇ ಮಾಡಿಲ್ಲ. ಬಟ್ 40% ಟ್ರೈನಲ್ಲೇನೆ ಆಲ್ರೆಡಿ 8 ಲಕ್ಷ ಟಿಕೆಟ್ಗಳು ಬುಕ್ ಆಗ್ತಾ ಇದ್ದಾವೆ. ಅರ್ಥ ಆಯ್ತಾ? ಕೋವಿಡ್ ಬರೋಕ್ಕೂ ಮುಂಚೆ ಎಲ್ಲ ಟ್ರೈನ್ ಓಡಾಡಿನೂ 9 ಲಕ್ಷ ಟಿಕೆಟ್ ಬುಕ್ ಆಗ್ತಾ ಇತ್ತು. ಇವಾಗ ಬರೀ 40% ಟ್ರೈನ್ ಇರಬೇಕಾದ್ರೇ 8 ಲಕ್ಷ ಟಿಕೆಟ್ ಬುಕ್ ಆಗ್ತಾ ಇದ್ದಾವೆ. ಅದು ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಬರ್ತಾ ಬರ್ತಾ ಏನಾದ್ರೂ 100% ಟ್ರೈನ್ ಮಾಡಿದ್ರೆ ಈ ಟಿಕೆಟ್ ಬುಕ್ಕಿಂಗ್ ಎಲ್ಲಿಗೆ ಹೋಗ್ಬೋದು? ಡೈಲಿ 20-25 ಲಕ್ಷಕ್ಕೆ ಹೋಗ್ಬೋದು ಅಂತ ನಾನು ಅಂದ್ಕೊಂಡೆ. ಉಳಿದಿರೋ ದುಡ್ಡೆಲ್ಲನೂ ಆಲ್ರೆಡಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿಬಿಟ್ಟಿತ್ತು. ನೀವು ಎಷ್ಟೋ ಜನ ಕೋವಿಡ್ ಆದಮೇಲೆ ಬಂದಿದ್ದೀರಾ, ನಮ್ಮ ಕೋವಿಡ್ಗಿಂತ ಮುಂಚೆನೂ 100% ನಾವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ. ನಮ್ಮ ಹತ್ರ ಯಾವಾಗಲೂ ಕ್ಯಾಶ್ ಇರೋದೇ ಇಲ್ಲ, ಈಗಲೂ ನಮ್ಮ ಹತ್ರ ಕ್ಯಾಶ್ ಇರೋಲ್ಲ. ಲಕ್ಕಿಲಿ ನನ್ನ ಹತ್ರ 2 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು. ನಾನು ಆ ಕ್ಯಾಶ್ನ ಯೂಸ್ ಮಾಡಿಕೊಂಡು 110 ರೂಪಾಯಿನ ಇಲ್ಲ 20 ರೂಪಾಯಿ ಇರಬೇಕು, ಆ ಪ್ರೈಸಿಗೆ ನಾನು IRCTC ಶೇರ್ಸ್ನ ಬೈ ಮಾಡ್ತೀನಿ. ನಾನು ಬೈ ಮಾಡಿ ಇಟ್ಕೊಂಡಿರ್ತೀನಿ, 1 ತಿಂಗಳು ಎಲ್ಲೂ ಹೋಗಲ್ಲ ಅದು. ಆಮೇಲೆ ಇದ್ದಕ್ಕಿದ್ದಂಗೆ 1500 ಹೋಗ್ಬಿಡುತ್ತೆ. 1500 ಹೋಗಿ ಸ್ವಲ್ಪ ದಿವಸ ಅಲ್ಲೇ ಇದ್ದು ಆಮೇಲೆ 1800 ಹೋಗುತ್ತೆ. 1800 ಹೋಗಿ ಭಾಳ ದಿವಸ ಅಲ್ಲೇ ಇರುತ್ತೆ, ಅಂದರೆ ಭಾಳ ದಿವಸ ಅಂದರೆ ಒಂದು 15-20 ದಿವಸ, 1 ತಿಂಗಳು ಅಲ್ಲೇ ಇರುತ್ತೆ. ಆಮೇಲಿಂದ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಡೈಲಿ 5-6%, 6-7% 7-8% ಹೋಗೋಕೆ ಸ್ಟಾರ್ಟ್ ಆಗುತ್ತೆ. 4,500-5,000 ಬರೋಷ್ಟೊತ್ತಿಗೆ ನನಗೆ ಫುಲ್ಲು ಅನ್ನಿಸ್ತು, ಇದು ತುಂಬ ಓವರ್ ವ್ಯಾಲ್ಯೂಡ್ ಆಗಿದೆ. P 230-240 ಆಗಿಬಿಟ್ಟಿತ್ತು. ಒಂದ್ಸಲ 5,000 ಹೋಗಿ 4,500 ಬಂತು. ನಾನು 4,500 ಸೆಲ್ ಮಾಡಿಬಿಟ್ಟೆ, ಇದು ಓವರ್ ವ್ಯಾಲ್ಯೂಡ್, ಇಲ್ಲಿ ಸ್ಟೇಬಲ್ ಆಗಲ್ಲ ಇದು ಅಂತ. ಆಮೇಲೆ ಅದು 6,000 ಹೋಯಿತು. ಆಮೇಲೆ ಸ್ಪ್ಲಿಟ್ ಆಯಿತು, ಸ್ಪ್ಲಿಟ್ ಆಗಿ ಮತ್ತೆ ಈಗ ಡೌನ್ ಆಗಿದೆ. ಈಗ ಸ್ಪ್ಲಿಟ್ನ ಅಡ್ಜಸ್ಟ್ ಮಾಡಿದ್ರೆ 600 ರೂಪಾಯಿ × 5 ಅಂದರೆ 3,000 ರೂಪಾಯಿ. ಈಗ ಅದು 3,000 ರೂಪಾಯಿ ಪ್ರೈಸಲ್ಲಿದೆ. ಲಕ್ಕಿಲಿ ನಾನು ಅಸ್ಯೂಮ್ ಮಾಡಿರೋದು ಬೇಗ ಕ್ಲಿಕ್ ಆಯಿತು.
ಯಾಕೆ ಆ ಥರ ಕ್ಲಿಕ್ ಆಯಿತು ಅಂದರೆ ಸೇಮ್ ನಂತರನೇ ಬೇರೆ ಬೇರೆ ಅನಲಿಸ್ಟ್ಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು ಸೇಮ್ ಅದೇ ಥರ ಥಿಂಕ್ ಮಾಡಿರ್ತಾರೆ. ಅವರು ರಿಸಲ್ಟ್ ಬರೋವರೆಗೂ ಕಾಯಲ್ಲ, ಮುಂದೆ ಈ ಥರ ಬರುತ್ತೆ ಅಂತ ಹಾಗೆ ಆಗುತ್ತೆ ಅಂತ ಗೊತ್ತಾದಾಗ ಅವಾಗಲೇ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಸ್ಟಾಕ್ ಅವಾಗಲೇ ಮೇಲೆ ಹೋಗುತ್ತೆ. ನೀವೇ ನೋಡಿ 2021 IRCTC ಪ್ರಾಫಿಟ್ಟು 187 crore ಇತ್ತು. ನಾವು ಯಾಕೆ 2021 ತೋರಿಸ್ತಿದ್ದೀನಿ ಅಂದರೆ ಅದು 2020 ಏನಾಗಿದೆಯಲ್ಲ ಅದೆಲ್ಲ ರಿಸಲ್ಟ್ 2021 ಬರೋದು. 2020 ಬಂದಿರೋ ರಿಸಲ್ಟು 2020 ಮಾರ್ಚಲ್ಲೇ ಮುಗ್ದೋಗ್ಬಿಡುತ್ತೆ, ಮಾರ್ಚ್ ಟು ಮಾರ್ಚ್ ಅಲ್ವಾ ಇದು, ಅದಕ್ಕೆ ನಾವು 2021 ನೋಡಬೇಕು. 2021 IRCTC ನೆಟ್ ಪ್ರಾಫಿಟ್ಟು 187 crore ಇತ್ತು, ಅದು 2022 600 crore ಆಯಿತು, ಅಂದರೆ 3 times ಜಂಪ್ ಆಯಿತು. ಇವಾಗ ಅದು 1000 crore ಆಗಿದೆ. ಅಂದರೆ ನಿಮಗೂ ಯಾವಾಗನ ಇನ್ವೆಸ್ಟ್ ಮಾಡಿದಾಗ ಅನಿಸಿರುತ್ತೆ ಒಂದ್ಸಲ ಒಳ್ಳೆ ರಿಸಲ್ಟ್ ಬಂದಿರುತ್ತೆ, ಬಟ್ ಅವಾಗ ಸ್ಟಾಕ್ ಕೆಳಗೆ ಬಂದಿರುತ್ತೆ. ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದರೂ ಸ್ಟಾಕ್ ಯಾಕಪ್ಪ ಕೆಳಗೆ ಬಂತು ಅನಿಸ್ತಿರುತ್ತೆ. ಬಟ್ ಇಲ್ಲಿ ಮುಂಚೆನೇ ಏನಾಗುತ್ತೆ ಅಂತ ಗೊತ್ತಿದ್ದು ಸ್ಟಾಕ್ನ ಬೈ ಮಾಡಿಬಿಟ್ಟಿರ್ತಾರೆ. ಆ ರಿಸಲ್ಟ್ ಬಂದಾಗ ಅವ್ರಿಗೆ ಗೊತ್ತಿರುತ್ತೆ ಇದೇ ರಿಸಲ್ಟ್ ಬರುತ್ತೆ ಅಂತ, ಆಮೇಲೆ ಸೆಲ್ ಮಾಡಿಬಿಡ್ತಾರೆ. ಇದು ದೊಡ್ಡ ಸೈನ್ಸ್ ಏನಲ್ಲ, ನಾನು ಇದುವರೆಗೂ ಹೇಳಿದ್ದು ಇದರಲ್ಲಿ ಯಾವುದೇ ಥರ ಸೈನ್ಸ್ ಇಲ್ಲ. ಇಲ್ಲಿ ನಿಮ್ಗೆ ಯಾವುದೇ MBA ಸ್ಕೂಲ್ಗಳು CFA ಕೋರ್ಸು ಯಾವುದು ನಿಮಗೆ ಇದೆಲ್ಲ ಹೇಳ್ಕೊಡಲ್ಲ. ಜಿಸ್ ಜಸ್ಟ್ ಕಾಮನ್ ಸೆನ್ಸ್. ನಾನು ಕಾಮನ್ ಸೆನ್ಸ್ ಯೂಸ್ ಮಾಡಿ ದುಡ್ಡು ಮಾಡಿದೆ. ಇದೇ ಥರ ನೀವು ಕೂಡ ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ದುಡ್ಡು ಮಾಡ್ಬೋದು. ಇನ್ನೊಂದು ಎಕ್ಸಾಂಪಲ್, ನಾನು ಇನ್ವೆಸ್ಟ್ ಮಾಡಿಲ್ಲ, ಮಿಸ್ ಮಾಡಿಕೊಂಡೆ. ನಮ್ಮ ಮನೇಲಿ ರೇಷನ್ ತರೋಕ್ಕೆ ನಾವು DMart ಹೋಗ್ತಾ ಇದ್ವಿ. 2016-17 ನಾವು ಕಾರ್ ತಗೊಂಡು ಹೋಗ್ತಾ ಇದ್ವಿ. ನಮ್ದು ಕಾರ್ ಸೇರಿಸಿ ಒಂದು 4-5 ಕಾರ್ಗಳು ಅಲ್ಲಿ ನಿಂತ್ಕೊಂಡು ಬರ್ತಾ 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 ನೆಕ್ಸ್ಟ್ ಒಂದು 6-7 months ಅಷ್ಟೊತ್ತಿಗೆ ಪಾರ್ಕಿಂಗೆ ಜಾಗ ಇಲ್ದಂಗಾಗೋದು, ಫುಲ್ ಒಳಗಡೆ ಎಲ್ಲ ಸಖತ್ ರಶ್ಶು. ಅವಾಗಲೂ ಕೂಡ DMart ನಮ್ಮ ಶೇರ್ ಮಾರ್ಕೆಟಲ್ಲಿ ಇತ್ತು, 800-900 ಟ್ರೇಡ್ ಆಗ್ತಾ ಇತ್ತು. ನಾನು ಅನ್ಕೊಂತಿದ್ದೆ ಜಸ್ಟ್ ನಾನು ಅಲ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ಏನಾದರೂ ಬೈ ಮಾಡಿದರೆ ಇವತ್ತು ನಾನು ಒಳ್ಳೆ ಪ್ರಾಫಿಟಲ್ಲಿ ಇರ್ತಿದ್ದೆ. ಏನಂದರೆ ಮುಂಚೆ ಬರ್ತಿರೋ ಕಾರ್ಗಳಿಗೂ ಈಗ ಬರ್ತಿರೋ ಕಾರ್ಗಳಿಗೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಜಾಸ್ತಿ ಜನ ಬೈ ಮಾಡೋಕ್ಕೆ ಬರ್ತಾ ಇದ್ದಾರೆ. ಜಾಸ್ತಿ ಜನ ಬೈ ಮಾಡೋಕ್ಕೆ ಬರ್ತಿದ್ದಾರೆ ಅಂದರೆ ಜಾಸ್ತಿ ಪ್ರಾಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇದು ಮುಂದೆನೂ ಕಂಟಿನ್ಯೂ ಆಗುತ್ತೆ ಅಂತ ಜಸ್ಟ್ ಕಾಮನ್ ಸೆನ್ಸ್. ಅದು ನಾನು ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ಬೈ ಮಾಡಿದರೆ ಇವತ್ತು ಪ್ರಾಫಿಟಲ್ಲಿ ಇರ್ತಿದ್ದೆ. ಬಟ್ ಎಲ್ಲನೂ ನಮ್ಮ ಮನೆ ಬರದಲ್ಲಿ ಬರ್ದಿರ್ಬೇಕಲ್ಲ, ನಮ್ಗೇನು ಸಿಗಬೇಕು ಅದೇ ಸಿಗುತ್ತೆ. ಅದೇ ಥರ ನೀವು ಕೂಡ ಈ ಥರ ಕಾಮನ್ ಸೆನ್ಸ್ ಯೂಸ್ ಮಾಡಿ ದುಡ್ಡು ಮಾಡ್ಬೋದು. ನೀವು ಇನ್ಮೇಲೆ ಎಲ್ಲನ ನೋಡಿದಾಗ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದು ಹಿಂದೆ ಓಪನ್ ಮಾಡಿ ನೋಡಿ, ಇದು ಯಾವ ಕಂಪ್ನಿದಿದು, ಈ ಕಂಪ್ನಿ ಯಾವ್ದು ಓನರು. ಈಗ ಗೂಗಲಾಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್, ಈ ಕಂಪ್ನಿ ಓನರ್ ಯಾರು, ಪ್ರತಿಯೊಂದು ಡೀಟೇಲ್ ಸಿಗುತ್ತೆ. ಹಂಗೆ ನೀವು ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ಹೋಗಿ, ಇವತ್ತಲ್ಲ ನಾಳೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಅವಾಗ ನೀವು ದುಡ್ಡು ಮಾಡ್ಬೋದು. ನಾನು ಇಷ್ಟೊತ್ತು ತನಕ ಹೇಳಿದ್ರಲ್ಲಿ ಏನಾದರೂ ಮ್ಯಾಜಿಕ್ ಇದೆಯಾ? ಕಂಪ್ಲೀಟ್ಲಿ ಲಾಜಿಕ್ ಅಲ್ವಾ? ನಿಮಗೆ ಈ ಸ್ಟೋರಿ ಕೇಳಿ ಏನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮಗೆ IRCTC ಮೇಲೆ ನಾನು ಬಿಸ್ನೆಸ್ ರಿಸರ್ಚ್ ಮಾಡಿ ಹಾಕಬೇಕು ಅಂದರೆ IRCTC ಅಂತ ಟೈಪ್ ಮಾಡಿ ಕಾಮೆಂಟ್ ಮಾಡಿ. ನಿಜವಾಗ್ಲೂ ನಾನು ಹೇಳಿದ್ದು ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ. ತುಂಬ ಜನ ಹೇಳ್ತಿರ್ತಾರಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗು, ರಿಸ್ಕ್ ಇದೆ, ಅದಿದೆ ಇದಿದೆ ಅಂತ. ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಅಷ್ಟು ಕಷ್ಟ ಅಲ್ಲ ಅಂತ. ಬಟ್ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಒಂದು DMat ಅಕೌಂಟ್ ಅಂತ ಬೇಕು. ಆ DMat ಅಕೌಂಟ್ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಕೆಳಗಿರುತ್ತೆ, ಹೋಗಿ ಚೆಕ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಯಾವುದೇ ಥರ ಚಾರ್ಜಸ್ ಇರಲ್ಲ. ಮೇನ್ಲಿ ನಾನು ಯೂಸ್ ಮಾಡ್ತಿರೋ 2 companies DMat ಅಕೌಂಟ್ಗಳನ್ನ ಅಲ್ಲೋ ಹಾಕಿದ್ದೀನಿ, ಒಂದು ಏಂಜಲ್ಲು, ಇನ್ನೊಂದು IAFL. ನೀವು ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಯಾವುದೇ ಥರ ಚಾರ್ಜಸ್ ಇರಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.